ಪ್ರಧಾನಿ ನರೇಂದ್ರ ಮೋದಿ ಮಧ್ಯಪ್ರದೇಶದ ಶಿಯೋಪುರ್ನ ಕರ್ಹಾಲ್ನಲ್ಲಿಂದು ಆಯೋಜಿಸಿದ್ದ ಸ್ವಸಹಾಯ ಗುಂಪುಗಳ ಸಮ್ಮೇಳನದಲ್ಲಿ ಭಾಗವಹಿಸಿದ್ದರು. ಮಧ್ಯಪ್ರದೇಶ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್, ಕೇಂದ್ರ ಸಚಿವರಾದ ನರೇಂದ್ರ ಸಿಂಗ್ ತೋಮರ್, ಜ್ಯೋತಿರಾದಿತ್ಯ ಸಿಂಧಿಯಾ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ್ ಯೋಜನೆಯಡಿ ಬುಡಕಟ್ಟು ಸಮುದಾಯದವರಿಗಾಗಿ ಆರಂಭಿಸಿರುವ ಕೌಶಲ್ಯ ಕೇಂದ್ರಗಳನ್ನು ಸಹ ಉದ್ಘಾಟಿಸಿದರು. बना रही दृश्य आज मेरी मां जब देखेगी उसको जरूर संतोष होगा कि भले बेटा आज उसके पास तो नहीं गया लेकिन लाखों बड़ी. नरेंद्र मोदी ಕಳೆದ 8 ವರ್ಷಗಳಲ್ಲಿ ಸ್ವಸಹಾಯ ಗುಂಪುಗಳ ಸಬಲೀಕರಣಕ್ಕೆ ಸರ್ಕಾರ ಎಲ್ಲ ರೀತಿಯಲ್ಲಿ ನೆರವಾಗಿದೆ. ಈ ಆಂದೋಲನದಲ್ಲಿ ದೇಶಾದ್ಯಂತ 8 ಕೋಟಿ ಮಹಿಳೆಯರು ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ನಾರಿ ಶಕ್ತಿಯ ಭಾಗಿತ್ವದೊಂದಿಗೆ ಹಿಂದಿನ ಶತಮಾನದ ಭಾರತ ಮತ್ತು ಈ ಶತಮಾನದ ನವಭಾರತ ನಡುವೆ ಅಗಾಧ ವ್ಯತ್ಯಾಸವನ್ನು ಕಾಣುತ್ತಿದ್ದೇವೆ. ಇಂದು ನವಭಾರತದಲ್ಲಿ ಪಂಚಾಯಿತಿ ಭವನದಿಂದ ರಾಷ್ಟ್ರಪತಿ ಭವನವರೆಗೆ ಮಹಿಳಾ ಶಕ್ತಿಯ ಧ್ವಜ ಹಾರಾಡುತ್ತಿದೆ ಎಂದರು. ಗ್ರಾಮ ಆರ್ಥಿಕತೆಯಲ್ಲಿ ಮಹಿಳಾ ಉದ್ಯಮಶೀಲರಿಗೆ ಹೊಸ ಅವಕಾಶಗಳನ್ನು ಸೃಷ್ಟಿಸಲು ಕೇಂದ್ರದಲ್ಲಿನ ಸರ್ಕಾರ ನಿರಂತರವಾಗಿ ಕೆಲಸ ಮಾಡುತ್ತಿದೆ. ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆ ಮೂಲಕ ಪ್ರತಿಯೊಂದು ಜಿಲ್ಲೆಯ ಸ್ಥಳೀಯ ಉತ್ಪನ್ನಗಳನ್ನು ದೊಡ್ಡ ಮಾರುಕಟ್ಟೆಗೆ ತಲುಪಿಸಲು ಪ್ರಯತ್ನಿಸಲಾಗುತ್ತಿದೆ. ಸೆಪ್ಟೆಂಬರ್ ತಿಂಗಳಲ್ಲಿ ಪೋಷಣ್ ಮಾಸ ಆಚರಿಸಲಾಗುತ್ತಿದೆ. ಭಾರತದ ಪ್ರಯತ್ನಗಳಿಂದ ವಿಶ್ವಸಂಸ್ಥೆ 2023ರನ್ನು ಅಂತಾರಾಷ್ಟ್ರೀಯ ಏಕದಳ ಧಾನ್ಯ ವರ್ಷವನ್ನಾಗಿ ಘೋಷಿಸಿದೆ ಎಂದರು. नारी शक्ति का परचम लहरा रहा है. मुझे बताया गया है कि यहां शोपुर जिले में एक मेरी आदिवासी बहन जिला पंचायत के अध्यक्ष के रूप में काम कर रही है. बैठिए. हाल ही में पंचायत चुनावों में पूरे मध्य प्रदेश में लगभग 17,000 बहनें जनप्रतिनिधि के रूप में चुनी गई है. ये बड़े बदलाव का संकेत है. आपके कार्य की शुरुआत होती है. एक एक डग रख करके काम शुरू करते हैं. कुछ पैसे इधर से कुछ पैसे इधर से इकट्ठा करके कोशिश करते हैं. तब तक तो आप स्वयं सहायता समूह है. लेकिन मैं देखता हूं आपके पुरुषार्थ के कारण आपके संकल्प के कारण देखते ही देखते ये स्वयं सहायता समूह राष्ट्र सहायता समूह बन जाते हैं. आयोजित की गई प्रदर्शनी का अवलोकन किया.